ಇಪ್ಪತ್ತು ತಿಂಗಳ ಬಳಿಕ 1-5 ತರಗತಿಯ ಕ್ಲಾಸ್ ಈಗ ಓಪನ್ ಆಗುತ್ತೆ. ಇವತ್ತಿನಿಂದ ಶಾಲೆಗಳಲ್ಲಿ ಪುಟ್ಟ ಮಕ್ಕಳ ಕಲರವ ಇರಲಿದೆ. 1-5 ತರಗತಿಯ ಭೌತಿಕ ಕ್ಲಾಸ್ ಆರಂಭ ಆಗಲಿದ್ದು, ಇವತ್ತಿನಿಂದ ಈ ಒಂದು ಶಾಲೆಯಲ್ಲಿ ಪುಟ್ಟ ಮಕ್ಕಳ ಕಲರವ ಇರಲಿದೆ. ಶಾಲೆಗಳು ಆರಂಭ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಮಕ್ಕಳು ಇನ್ನು ಮುಂದೆ ಶಾಲೆಗಳಲ್ಲಿ ಪಾಠವನ್ನ ಕೇಳೋದಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಇವತ್ತಿನಿಂದ. ಆದ್ರೆ ಅನೇಕ ಮಾರ್ಗಸೂಚಿಗಳನ್ನ ಮಾಡಲಾಗಿದೆ, ಒಂದಷ್ಟು ಕಂಡೀಷನ್ಸ್ ಕೂಡ ಅಪ್ಲೈ ಆಗತ್ತೆ. ಮಧ್ಯಾಹ್ನದವರೆಗೆ ಮಾತ್ರ 1-5 ತರಗತಿಗಳಲ್ಲಿ ಪಾಠ ಇರಲಿದೆ. ಮಕ್ಕಳ ಸ್ವಾಗತಕ್ಕೆ ಶಿಕ್ಷಣ ಇಲಾಖೆ ಸಂಪೂರ್ಣವಾಗಿ ಸಿದ್ಧತೆಯನ್ನ ಮಾಡಿದ್ದು ಪೂರ್ಣಗೊಂಡಿದೆ. ಕೊರೋನಾ ಮಾರ್ಗಸೂಚಿಯಂತೆ ಶಾಲೆಗಳು ರೀಓಪನ್ ಆಗಲಿದ್ದು, 50% ಹಾಜರಾತಿಯಲ್ಲಿ ತರಗತಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಆದ್ರೆ ಶನಿವಾರ ಮತ್ತು ಭಾನುವಾರ ಕೊಠಡಿಗಳ ಸ್ಯಾನಿಟೈಸ್ ಮಾಡೋದಕ್ಕೆ ಅವಕಾಶವನ್ನು ನೀಡಲಾಗಿದ್ದು, ಹಾಗಾಗಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನದವರೆಗೂ ಕ್ಲಾಸ್ಗಳಿಗೆ ಇರುತ್ತೆ. ಮಕ್ಕಳ ಪೋಷಕರ ಅನುಮತಿ ಪತ್ರ ಇಲ್ಲಿ ಬಹಳ ಕಡ್ಡಾಯ ಆಗುತ್ತೆ, ಅದು ಎಲ್ಲಾ ಕ್ಲಾಸ್ಗಳಿಗೂ ಕೂಡ ಅನ್ವಯ ಆಗಿತ್ತು. ಸೊ ಕೊಠಡಿಯಲ್ಲಿ 20 ಮಕ್ಕಳು ಕೂರೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಶಿಕ್ಷಕರಿಗೆ 2 ಲಸಿಕೆ ಕಡ್ಡಾಯವಾಗಿರುತ್ತೆ. ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಬಿಸಿ ನೀರಿನ ವ್ಯವಸ್ಥೆಯನ್ನ ಮಾಡಿಕೊಡೋದಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸಲಾಗಿದೆ. ಆದರೆ ಯಾವುದೇ ಕಾರಣಕ್ಕೂ ಈಗ ಬಿಸಿಯೂಟದ ವ್ಯವಸ್ಥೆ ಇಲ್ಲ. ಇನ್ನು ಸೋಮವಾರದಿಂದ ಶುಕ್ರವಾರದವರೆಗೆ ಕ್ಲಾಸ್ ಅನ್ನ ಮಾಡೋದಕ್ಕೆ ಅವಕಾಶವನ್ನ ನೀಡಲಾಗಿದ್ದು, ಮಾರ್ಗಸೂಚಿಯ ಪ್ರಕಾರ 5 ಕಾಲ ಅರ್ಧ ದಿನ ಮಾತ್ರ ಕ್ಲಾಸ್ಗಳನ್ನ ಮಾಡಬೇಕು. ಮಧ್ಯಾಹ್ನದವರೆಗೆ ಮಾತ್ರ 1-5 ತರಗತಿಯ ಕ್ಲಾಸ್ಗಳಲ್ಲಿ ಪಾಠವನ್ನ ಮಾಡಬೇಕು. ಮಕ್ಕಳಿಗೆ 1 ತರಗತಿ, 1 ರಜೆ ಇರುತ್ತೆ. 50% ಹಾಜರಾತಿಯಲ್ಲಿ ತರಗತಿಗೆ ಅವಕಾಶವನ್ನ ಸರ್ಕಾರ ಕಲ್ಪಿಸಿಕೊಟ್ಟಿದೆ. ಇನ್ನು ಶಿಕ್ಷಕರಾಗಿರ್ಬೋದು, ಸಿಬ್ಬಂದಿಗಳೆಲ್ಲರೂ ಕೂಡ 2 ಲಸಿಕೆಯನ್ನ ಕಡ್ಡಾಯವಾಗಿ ಪಡೆದಿರಬೇಕು. ಶಾಲೆಗೆ ಬರುವಂತಹ ಮಕ್ಕಳ ಪೋಷಕರ ಅನುಮತಿ ಪತ್ರ ಬಹಳ ಕಡ್ಡಾಯ, ಇದು ಇಂಪಾರ್ಟೆಂಟ್. ಇಲ್ಲಿ ರೋಗ ಲಕ್ಷಣಗಳು ಏನಾದಿದ್ರೆ ಯಾವುದೇ ರೀತಿಯ ಮಕ್ಕಳು ಶಾಲೆಗೆ ಬರುವ ಹಾಗೆ ಇಲ್ಲ. ಕೊಠಡಿಯಲ್ಲಿ 20 ಮಕ್ಕಳು ಮಾತ್ರ ಕೂರೋದಕ್ಕೆ ಅವಕಾಶವನ್ನ ಕಲ್ಪಿಸಬೇಕು. ಶಿಕ್ಷಕರಿಗೆ 2 ಲಸಿಕೆಯನ್ನ ಕಡ್ಡಾಯವಾಗಿ ಮಾಡಲಾಗಿದೆ. ಅದರ ಜೊತೆಗೆ ಮಕ್ಕಳಿಗೆ ಬಿಸಿ ನೀರಿನ ವ್ಯವಸ್ಥೆಯನ್ನ ಮಾಡಬೇಕು. ಆದ್ರೆ ಯಾವುದೇ ಕಾರಣಕ್ಕೂ ಈಗ ಬಿಸಿಯೂಟದ ವ್ಯವಸ್ಥೆ ಇಲ್ಲ. ಹಾಗೇನೆ 50 ಮೇಲ್ಪಟ್ಟ ಶಿಕ್ಷಕರು ಇದ್ರೆ ಅವರು ಫೇಸ್ ಮಾಸ್ಕ್ ಅನ್ನ ಕಡ್ಡಾಯವಾಗಿ ಅಂದ್ರೆ ಫೇಸ್ ಶೀಲ್ಡ್ ಅನ್ನ, ಮಾಸ್ಕ್ ಜೊತೆಗೆ ಫೇಸ್ ಶೀಲ್ಡ್ ಅನ್ನ ಕಡ್ಡಾಯವಾಗಿ ಅವರು ಧರಿಸಲೇಬೇಕು. LKG UKG ತೆರೆಯೋದಕ್ಕೆ ಅವಕಾಶ ಇಲ್ಲ ಈ ಒಂದು ಮಾರ್ಗಸೂಚಿಯ ಪ್ರಕಾರ. ಮಕ್ಕಳಂತೂ ಶಾಲೆಗೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ, ಅದರ ಜೊತೆಗೆ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಲೇಬೇಕಾಗುತ್ತೆ. ಆದ್ರೆ ಈಗ ಎಲ್ಲಾ ಕಡೆ ಸಿದ್ಧತೆ ಆದ್ರೂ ಕೂಡ ಯಾವ ರೀತಿಯಾಗಿದೆ ಅಂತ ನೋಡೋದಾದ್ರೆ, ಕೊಪ್ಪಳ ಜಿಲ್ಲೆಯಲ್ಲೂ ಶಾಲೆಗಳ ಆರಂಭಕ್ಕೆ ಸಿದ್ಧತೆ ನಡೆದಿದೆ. ಈಗಾಗಲೇ ಜಿಲ್ಲೆಯ ಶಾಲೆಗಳಲ್ಲಿ ಸ್ವಚ್ಛತಾ ಕಾರ್ಯವನ್ನ ಕಂಪ್ಲೀಟ್ ಮಾಡಲಾಗಿದ್ದು, ಮಕ್ಕಳ ಸ್ವಾಗತಕ್ಕಾಗಿ ತಳಿರು ತೋರಣವನ್ನ ಕಟ್ಟಿ ಶಾಲೆಯ ಆವರಣಕ್ಕೆ ಅಲಂಕಾರವನ್ನ ಮಾಡಿದ್ದಾರೆ. ಮಕ್ಕಳಿಗೆ ಹೂ ಹಾಕಿ ಸ್ವಾಗತಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಶಾಲೆಯಲ್ಲಿ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಲಾಗಿದೆ. ಪಾಲಕರು ಭಯ ಪಡದೆ ತಮ್ಮ ಮಕ್ಕಳನ್ನ ಕಳುಹಿಸಿ ಅಂತ ಶಿಕ್ಷಕರು ಮನವಿಯನ್ನ ಮಾಡಿದ್ದಾರೆ. ಮಕ್ಕಳು ಶಾಲೆಗೆ ಬರೋದಕ್ಕೆ ಯಾವುದೇ ರೀತಿಯಾದಂತಹ ಅಡ್ಡಿ ಆತಂಕ ಇಲ್ಲ, ಎಲ್ಲಾ ರೀತಿಯ ಮಾರ್ಗಸೂಚಿಗಳನ್ನ ಪಾಲನೆ ಮಾಡಲಾಗ್ತಾ ಇದೆ ಅಂತ ಹೇಳಿ ಶಾಲೆಯಲ್ಲಿ ಸಿಬ್ಬಂದಿಗಳ ಸಮೇತವಾಗಿ, ಶಿಕ್ಷಕರ ಸಮೇತವಾಗಿ ಎಲ್ಲರೂ ಅಭಯವನ್ನ ಕೊಡ್ತಾ ಇದ್ದಾರೆ. ಆದ್ರೆ ಮಕ್ಕಳನ್ನ ಶಾಲೆಗೆ ಕಳುಹಿಸೋದಕ್ಕೆ ಮಕ್ಕಳ ಪೋಷಕರ ಅನುಮತಿ ಪತ್ರ ಇಲ್ಲಿ ಕಡ್ಡಾಯವಾಗಿದೆ. ಇವತ್ತಿನಿಂದ 1-5